તો આપણો કુર્સી ભી આપણો આસ કાય ભી આસ કુર્સી આપણા પાર્ટી છે મો આપણ સ્વતા કામ હો આપણ ઘરે કામ હો કુર્સી કામે જો કો આપ સાફ આપણે કરે સાથ દેવાળો છે આપણ ઘરે માણસ ઉછવ નાળી કાવ કાવ કને આપ જાણ બોલાવો રાત મારીને બોલાવો તો આપ સાથે બાવળો છે ઓ સર આપણે કાય કે ભાગો આનંદ થઈ છે ಈಗ ಕಡಲ ಮಾರ್ ಮಾತಾಡ್ತಾನು ಸಾಹೇಬರು ನಮಗೆ ಬಹಳ ಆತ್ಮೀಯರ ಅವರು ಸೇವಾಭಾವದ ಮೊದಲಿಂದೇ ಅವರು ಸೇವೆಯಲ್ಲಿ ತೊಡಗಿದಂತ ವ್ಯಕ್ತಿತ್ವದ ಈ ಒಂದು ಧರ್ಮ ಸಿಂಗ್ ಸಾಹೇಬ್ ಸಂಗಡ ಮಾತಾಡ ಕೆಲಸ ಮಾಡಿದಂತ ಒಂದು ಅನುಭವ ಬಹಳ ಅದ ಸಮಾಜ ತಗೊಂಡು ಹೋಗುವಂತ ಒಂದು ನಿತ್ಯಲ್ಲಿ ಬೆಳ್ಕೊಂಡು ಬಂದಾರ ಆ ಬೆಳವಣಿಗೆ ನಾವು ಬಹಳ ಹೆಮ್ಮೆ ಕೊಡ್ತದ ಅವ್ರು ನಿಂತಾರ ಅನ್ನೋ ಬಹಳ ಬಹಳ ಹೆಮ್ಮೆ ಆಗ್ಯದ ಅದಕ್ಕೆ ಸಾರಿ ನಾವೆಲ್ಲರೂ ಒಂದೇ ರೀತಿಯಿಂದ ಯಾವುದೋ ಭಾವನೆಗಳನ್ನು ಆ ಕಡೆ ಈ ಕಡೆ ಹೋಗಲಾರ್ದಂಗ ನಮ್ಗೆ ಸಾಹೇಬರಿಗೆ ಗೆಲ್ತಿರ್ಬೇಕಂತ ನಮ್ಗೆ ವಿಶ್ವಾಸ ಅವ್ರ ಮ್ಯಾಗ ನಾವು ಭಾಳ ಫೇತ್ ಆಗ್ಯದ ಅದಕ್ಕೋಸ್ಕರವಾಗಿ ಅವ್ರಿಗೆ ಸಹ ಬಹುಮತದಿಂದ ತರಬೇಕು ಮತ್ತು ಭರ್ಜರಿ ಆಗಿ ಆರಿಸಿ ತರಬೇಕಂತ ನಮ್ಗೆಲ್ಲರೂ ಒಂದು ಎಲ್ಲರಿಗೂ ಒಂದು ಅಪೇಕ್ಷೆ ಆಗಿದೆ ಅದಕ್ಕೆ ನೀವೆಲ್ಲರೂ ಸಹಮತದಿಂದ ಸಾಹೇಬರಿಗೆ ಯಾವುದೇ ಅಟ್ಟೊಳಿಲಾರ್ದಂತ ಅವ್ರಿಗೆ ಅಂದ್ರೆ ನಾವು ಬೆಂಬಲ ಕೊಡಬೇಕಂತ ನಾವು ವಿನಂತಿ ಅದ ರೆಸೊಲ್ಯೂಷನ್ ಪಾಸ್ ಮಾಡಿ ಕಾಲಕ್ಕೆ ಜೆ ಸಿ ರಾಠೋಡ್ ಅವರು ಖರ್ಗೆ ಸಾಹೇಬರು ಧರ್ಮ ಸಿಂಗ್ ಸಾಹೇಬರು ನಮ್ಮ ಬಿಜಾಪುರ ಚೌಧರಿ ಅವರು ಇವೆಲ್ಲ ಸೇರಿ ಏನಪ್ಪ ಅಂದ್ರೆ ಕೆಲವು ಮೈಸೂರು ಪ್ರಾಂತದಲ್ಲಿ ಇದ್ದಿದ್ದು ನೋಡಿ ನಿಮಗೆ ಭಾರತಕ್ಕೆ ಎಲ್ಲಿ ಸಿಗಲಿ ಬೇರೆ ಕಡೆ ಇಲ್ಲ ಇಲ್ಲೇ ರಿಸರ್ವೇಷನ್ ಇಲ್ಲೇ ಎಮ್ ಎಲ್ ಆಗಿರಿ ಮಂತ್ರಿಗಳು ಹಾಕೋತೀರಿ ಯಾವಾಗಲೂ ನಿಮಗೆಲ್ಲ ರಿಸರ್ವೇಷನ್ದಾಗ ಐ ಪಿ ಎಸ್ ಐ ಎಸ್ ಡಿ ಸಿ ಅಸಿಸ್ಟೆಂಟ್ ಕಮಿಷನರ್ ಚಲೋ ಚಲೋ ಪೋಸ್ಟ್ನಾಗ ಹೋಗಿರಿ ಅಲೆದಾಡಿ ಕೆಲಸ ಮಾಡಿ ದುಡಿತಕ್ಕಂಥ ಜನಾಂಗ ಬಿಸಿಲಲ್ಲಿ ಮನೆ ಮಠ ಇಲ್ಲದೆ ಇರ್ತಕ್ಕಂಥ ಜನಾಂಗ ಇವತ್ತು ಎಲ್ಲ ಗೌಡರು ಶ್ರೀಮಂತರು ನಿಮ್ಮ ತಳಗೆ ಬಿದ್ದವು ನೀವೆಲ್ಲಪ್ಪ ಶ್ರೀಮಂತರಾಗಿರಿ ನೀವೆಲ್ಲಪ್ಪ ವಿದ್ಯಾವಂತರಾಗಿರಿ ಮುಖ್ಯ ಅಂದ್ರೆ ವಿದ್ಯಾವಂತರಾಗಿರಿ ಸರ್ಕಾರದ ಸೌಲಭ್ಯ ಇದಕ್ಕೆ ಯಾರು ಕಾಂಗ್ರೆಸ್ ಪಕ್ಷ ಕಾರಣ ಹೌದಾ ಇಲ್ಲ ಅದಕ್ಕೇನಪ್ಪ ಅಂದ್ರೆ ನೀವು ಸೌಲಭ್ಯ ಕೊಟ್ಟದ ನಿಮ್ಮ ಮ್ಯಾಗ ಉಪಕಾರ ಅದ ಪಾರ್ಟಿದು ನಿಮ್ದು ಏನಪ್ಪ ಅಂದ್ರೆ ಯಾವತ್ತು ಪಕ್ಷಕ್ಕೆ ಉಪಕಾರ ಮಾಡ್ಕೋತೀವಿ ಬಂದಿರಿ ಕೆಲವೊಂದು ಇದ್ರಾಗ ಏನಪ್ಪ ಅಂದ್ರೆ ಸರಿದಾಡ್ದೀರಿ ಈ ಒಂದು ಎರಡು ಮೂರು ಸಲದಾಗ ಅದು ಆಗ್ಬಾರ್ದು ಇಂದಿರಾ ಗಾಂಧಿ ಕಾಲಕ್ಕೆ ಲಂಬಾಡಿ ಜನಾಂಗ ಅಂದ್ರೆ ಪಕ್ಕ ಕಾಂಗ್ರೆಸ್ ಅಲ್ಲಿ ಹೋಗೋದಿಲ್ಲ ಬಿಡೋದು ಕಾಂಗ್ರೆಸ್ ಕಾಂಗ್ರೆಸ್ ಅದು ಕೈ ಚಿನ್ನ ಲಂಬಾಡ ತಾಂಡಗಳು ಅಂತ ಅಂತಿದ್ರು ಹಂಗೆ ಮತ್ತೇನಪ್ಪ ಅಂದ್ರೆ ಸರಿದಾಡ್ಬೇಡ್ರಿ ಮತ್ತೆ ಅನ್ಯಾಯ ಆಗ್ಯದ ನಿಮ್ಗೆ ಸದಾಶಿವ ಆಯೋಗದಾಗ ಆದ್ರಾಗ ನಿಮ್ಗೆ ಮತ್ತೆ ತೊಂದರೆ ಮಾಡ ಯಾವುದೇ ರೀತಿಯಿಂದ ಸಹಾಯ ಮಾಡತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನು ಮನಿ ಕೊಡ್ತಕ್ಕಂಥದ್ದು ಲೋನ್ ಕೊಡ್ತಕ್ಕಂಥದ್ದು ಬಂಜಾರ ನಿಗಮದಿಂದ ಹಣ ಕೊಟ್ಟು ಹಣದಿಂದ ಏನಪ್ಪ ಅಂದ್ರೆ ಸಾಕಷ್ಟು ಮಂದಿಗೆ ಸಹಾಯ ಮಾಡ್ತಕ್ಕಂಥದ್ದು ಈ ಕ್ಷೇತ್ರದ ಶಾಸಕ ಎಂದೂ ನಿಮ್ಗೆ ಬಂದು ಕೇಳಿಲ್ಲ ಐದು ವರ್ಷ ಆಯ್ತು ಆರಿಸಿ ಹೋಗಿ ಎಂದು ಬಂದನ ಹೇಳಿ ನಾವು ಬಂದೀವಿ ಎರಡು ಮೂರು ನಾಲ್ಕು ಸಲ ಬಂದೀವಿ ನಾವು ಎಲ್ಲ ಕರೋನಾದಾಗ ಬಂದೀವಿ ಇದ್ದ ಮ್ಯಾಗ ಮರ್ದಿನೇ ಬಂದೀನಿ ನಿಂಬಲ್ಲಿ ಅಂತ ನೋಡಪ್ಪ ಎಲ್ಲ ನೀವು ಮತ ಹಾಕಿರಿ ನಿಮ್ ದುಡಿಗೆ ಇರ್ತೀನಿ ಅಂತೇಳಿ ಬಂದಿನೇ ಇಲ್ಲ ನಾವು ನೀಲ್ಕಂಡ್ ಮುಲಿಗೆಯವರು ಬಂದೀವಲ್ರಿ ಇದ್ದ ಮರ್ದಿನಿಂದ ನಿಮ್ ಜೊತೆಗೆ ಮತ್ತೆ ನಾನು ಹೆಚ್ಚು ಕಮ್ಮಿ ಹೋಗ್ಬೋದು ಮುಲಿಗೆರೆ ಚಂತನ ನಿಮ್ಮಲ್ಲಿ ಪರ್ಮನೆಂಟ್ ಹಣ ಇಲ್ಲ ಮತ್ತೆ ಅವ್ರಿಗೆ ಎಲ್ಲಿಗೆ ಹೋಗ್ಯಾರ ಮತ್ತೆ ನಮ್ಗೆ ಯಾಕೆ ಬದಲಾವಣೆ ಮಾಡಲ್ಲ ಮಾಡ್ತೀವಿ ಒಂದ್ಸಲ ಬದಲಾವಣೆ ಮಾಡ್ರಿ ಏನಾದ್ರೆ ಉಂಡದ ನಾ ಇಪ್ಪತ್ತು ವರ್ಷ ಆಯ್ತು ಒಂದೇ ಹಾಕಿ ಹಾಕ್ತೀರಿ ಹಾಕಿ ಹಾಕ್ತೀರಿ ಮತ್ತೆ ಏನ್ ಮಾಡ್ತಾರೆ ಸಿಕ್ಕಾಪಟ್ಟೆ ದುಡ್ಡು ತಿಂದಾನ ಸಿಕ್ಕಾಪಟ್ಟೆ ಹೆಚ್ಚು ಹಾಕ್ಯಾರ ಸಿಕ್ಕಾಪಟ್ಟೆ ಲೂಟಿ ಮಾಡ್ಯಾರ ನೂರಾರು ಕೋಟಿ ರೂಪಾಯಿ ತಿಂದ್ರೆ ನಾಳೆ ರೊಕ್ಕ ತಗೊಂಡು ಬಡಬಡ ರಾತ್ರಿ ಹಂಚ್ತಾರ ಒಬ್ಬ ನಿಂತಿಲ್ಲಿ ಹಂಚಿಕೊಳ್ಳಿ ಆ ರೊಕ್ಕದ ಆಶಕ್ಕಾಗಿ ಜನ ಓಟ್ ಹಾಕ್ಬಾರ್ದು ಯಾರಪ್ಪನ ರೊಕ್ಕ ಅಲ್ಲ 371 ಕಲಂ ತಿದ್ದುಪಡೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಧರ್ಮ ಸಿಂಗ್ ಸಾಹೇಬರು ನಿಮ್ಮ ಪುಣ್ಯನಿಂದ ಅವ್ರು ಎಂ ಪಿ ಆದ್ಮ್ಯಾಗ ತಂದಾರ ಅದ್ರ ಸಲಕ್ಕೆ ದುಡ್ಡು ಬಂದದ ಸಿ ಸಿ ರಸ್ತೆ ಆಲತ್ತವ ಆ ದುಡ್ಡು ಹೊಡ್ಲತ್ತಾರ ಇವ್ರು ದುಡ್ಡೇ ಖರ್ಚು ಮಾಡಿಲ್ಲ ಇವರು 27% ಖರ್ಚು ಮಾಡ್ಯಾರ 70% ಖರ್ಚು ಆದ್ರೆ ಪೂರಾ ದುಡ್ಡು ರಿಲೀಸ್ ಆಗ್ತದ 3000 ಕೋಟಿ ಇಲ್ಲಿ ಖರ್ಚು ಆಗಂಗಿಲ್ಲ ಈ ಪುಣ್ಯಾತ್ಮ ಈ ತಿರುಗಾಡಿಲ್ಲ ಖರ್ಚು ಮಾಡಿಲ್ಲ ಕೆಲಸ ಮಾಡಿಲ್ಲ ಆ ಪರ್ಸೆಂಟೇಜ್ ಬರಲಿ ಅಂತ ಟೆಂಡರ್ ಆಗಿ ಆಟಗಳು ಕೂತಾರ ಅದಕ್ಕೇನಪ್ಪ ಅಂದ್ರೆ ನೀವೆಲ್ಲ ನಿರ್ಣಯ ಮಾಡ್ಬೇಕು ನಮ್ಮ ಕೆಲಸ ನಮ್ಮ ಹಣ ನಮ್ಮ ಬಳಕೆ ಆಗ್ಬೇಕಾದ್ರೆ ಒಳ್ಳೆ ವ್ಯಕ್ತಿಗೆ ಒಳ್ಳೆ ಪಕ್ಷಕ್ಕೆ ಆರಿಸ್ತಿರ್ಬೇಕು ನಮ್ಮ ಯಾಗ ಕೇಳೋರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಕಿವಿ ಹಿಡಿದಾರೆ ಎಂದು ಈ 50 ವರ್ಷ ರಾಜಕಾರಣದಾಗ ಚಿಲ್ಲರೆ ರಾಜಕೀಯ ಮಾಡಿಲ್ಲ ಅವ್ರು ರೊಕ್ಕ ತಿನ್ನೋದು ಪರ್ಸೆಂಟೇಜ್ ತಿನ್ನೋದು ಕೇಳೋರು ಅವ್ರ ನಮ್ಮ ಯಾಗ ನಾವು 50 ವರ್ಷ ರಾಜಕೀಯದಾಗ ಅವ್ರು ಏನ್ರ ಹೇಳ್ಬೋದು ಬಿಜೆಪಿ ಅವರು ನಾನು ಹೇಳ್ತೀನಿ ಚಾಲೆಂಜ್ ಮಾಡಿ ಕೊಡ್ತೀನಿ ಇವತ್ತು ನಾವು ಮಾರಿದ್ದು ಲಿಸ್ಟ್ ಕೊಡ್ತೀನಿ ನೀವು ತೋರ್ಸಪ್ಪ ನೀವು ತಗೊಂಡಿದ್ದು ಲಿಸ್ಟ್ ನಾವು ಕೊಡ್ತೀವಿ ಅದಕ್ಕೆ ನೀವೇನಪ್ಪ ಅಂದ್ರೆ ನಿರ್ಣಯ ಮಾಡಬೇಕು ಹಣ ತಗೊಂಡು ತಿಂದು ಓಟ್ ಹಾಕೋದನ್ನು ಏನು ತಪ್ಪಿಲ್ಲ ಅವ್ರು ಏನು ಬೇಡ ಅಂದ್ರೆ ಹಣ ಅಂದ್ರೆ ಯಾರಿಗೆ ಬೇಡ ಎಲ್ಲರೂ ಬಾಯಿ ತೆರಿತಾರೆ ತಗೋತಾರೆ ಇದು ನಮ್ಮ ದುಡ್ಡ ಇದು ಕರಪ್ಷನ್ ದುಡ್ಡ ಇದು ನಂಬಲ್ಲಿ ಕಿಸ್ತ ಇಟ್ಕೊಂಡು ಕಾಂಗ್ರೆಸ್ ಓಟ್ ಹಾಕಿದ್ರೆ ಏನು ತಪ್ಪಾಗಲ್ಲ ಮನಸ್ಸು ಗಟ್ಟಿ ಮಾಡಿ ಓಟ್ ಹಾಕತ್ ಹೇಳ್ರಿ ಸರ್ ದಯಮಾಡಿ ಓಟ್ ಹಾಕಿದ್ರೆ
ಎಲ್ಲ ಹೆಣ್ಮಕ್ಳಿಗೆ ಹೇಳ್ರಿ ಅವ್ರ ಅಕೌಂಟಿಗೆ 2000 ರೂಪಾಯಿ ಕೊಡ್ತಾರೆ ಅಂತ ಹೇಳಿ. ಅವ್ರ ಅಕೌಂಟಿಗೆ ಒಂದು ತಿಂಗಳಿಗೆ 2000, ಒಂದು ವರ್ಷಕ್ಕೆ 24,000, ಕರೆಂಟ್ ಫ್ರೀ 200 ಯೂನಿಟ್, ಮತ್ತು 10 ಕಿಲೋ ಅಕ್ಕಿ ಫ್ರೀ, ಮತ್ತು ಅವ್ರು ಯಾರ್ಯಾರು ಗ್ರಾಜುಯೇಟ್ ನಿಮ್ಮ ಮನೆಯಾಗ ಪಾಸ್ ಆಗ್ಯಾರ ಅವ್ರಿಗೆ 3,000 ರೂಪಾಯಿ ಹಿಂದಕ್ಕೆ ಸ್ಟೈಪೆಂಡ್ರಿ ಬರ್ತಾರೆ. ಆಯ್ತಲ್ಲ ಕೊಟ್ಟಿರಲ್ಲ ಅದ್ರಾಗ ಇಲ್ಲ, ಇದು 3,000 ರೂಪಾಯಿ ಹುಡುಗರಿಗೆ 3,000 ರೂಪಾಯಿ ಯಾರು ಅಕೌಂಟಿಗೆ ಬರ್ತದೆ.